ಮುಖ್ಯಮಂತ್ರಿ ಕುರ್ಚಿಗಾಗಿ ಕಚ್ಚಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಎರಡು ಮೂರು ಗುಂಪುಗಳಾಗಿದೆ. ಒಂದು ಸಿದ್ದರಾಮಯ್ಯನವ್ರ ಗುಂಪು, ಇನ್ನೊಂದು ಕೆಲವರು ವೀರಶೈವ ಲಿಂಗಾಯತರದೊಂದು ಗುಂಪು, ಮತ್ತು ದಲಿತರದ್ದು ಒಂದು ಗುಂಪು. ಹೀಗೆ ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಆಡಳಿತ ಕುಸಿದು ಹೋಗಿದೆ, ಆರ್ಥಿಕವಾಗಿ ಸರ್ಕಾರ ದಿವಾಳಿಯಾಗಿದೆ. ಅಷ್ಟೇ ಅಲ್ಲದೆ ಇನ್ನು ಕೆಲವು ಆಡಳಿತ ಪಕ್ಷದ ಶಾಸಕರನ್ನ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳನ್ನ ಮಾಡಿದ್ದಾರೆ. ಮಂತ್ರಿಗಳು ಅವ್ರಿಗೇನೂ ಕೆಲಸನೇ ಸಿಗದಂಗೆ ಮಾಡ್ತಾ ಇದ್ದಾರೆ. ಫೈಲ್ಗಳೇ ಬರೋದಿಲ್ಲ, ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂಥೇಳಿ ಕೆಲವು ಶಾಸಕರೇನು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳಾಗಿದ್ದಾರೆ, ದೆಲ್ಲಿವರೆಗೂ ದೂರ ತೊಗೊಂಡೋಗಿದ್ದಾರೆ. ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ, ದೆಹಲಿಗೆ ದೂರ ತೊಗೊಂಡೋಗಿ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸರ್ಕಾರ ಒಂದು ಸತ್ತ ಪ್ರಾಣಿಯಾಗಿದೆ, ಅದನ್ನು ಹರ್ಕೊಂಡು ತಿನ್ನಲಿಕ್ಕೆ ರಣಹದ್ದುಗಳು ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ, ಆ ರೀತಿ ಇವತ್ತು ಶಾಸಕರು ಮಂತ್ರಿಗಳು ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಈಗಲಾದರೂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಜನಪರವಾದಂಥ ಆಡಳಿತ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು. ಕೇವಲ ಗಿಮಿಕ್ ಮಾಡಿ ಆಡಳಿತ ನಡೆಸೋದಲ್ಲ. ನಾ ಗ್ಯಾರಂಟಿ ಕೊಟ್ಟೆ, ಗ್ಯಾರಂಟಿ ಕೊಟ್ಟೆ, ಗ್ಯಾರಂಟಿ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಬಡವರಿಗೆ ಕೊಡ್ತಕ್ಕಂಥದ್ದು ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರು ಕೊಡ್ಲಿಕ್ಕೆ ನಮ್ದು ಏನೂ ತಕರಾರಿಲ್ಲ. ಅದು ಎಲ್ಲದಕ್ಕಿಂತಲೂ ಭಾಳ ಮುಖ್ಯವಾಗಿ ಆಗಬೇಕಾದದ್ದು ಬಡವರ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ ಆಗಬೇಕು. ಯಾರು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ 75 ವರ್ಷದ ನಂತರವೂ ಕೂಡ ಅವಕಾಶ ವಂಚಿತರಿದ್ದಾರೆ, ಅವ್ರ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗದಲ್ಲಿ ಪ್ರಾಧಾನ್ಯತೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ.